ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸುಮೋಟೋ ಪ್ರಕರಣವನ್ನ ದಾಖಲಿಸಬೇಕಾಗಿತ್ತು ಮತ್ತು ಅವರ ಸುದ್ದಿ ಹೊರಗೆ ಬಿದ್ದ ತಕ್ಷಣ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಒಂದು ನಿಗಾ ಇಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಳ್ಳುವ ಸಾಧ್ಯತೆಗಳು ಇತ್ತೋ ಇಲ್ವೋ. ಒಬ್ಬ ನಾಗರಿಕಲಾಗಿ, ಒಬ್ಬ ಮನುಷ್ಯಲಾಗಿ, ಒಬ್ಬ ಮಹಿಳೆಯಾಗಿ ನಾವುಗಳೆಲ್ಲರೂ ಕೂಡ ಕೇಳೋದೇನಂತಂದ್ರೆ ಇಮ್ಮಿಡಿಯೇಟ್ ಆಗಿ ನಿಗಾ ವಹಿಸಬೇಕಾಗಿತ್ತು. ಯಾಕೆಂತಂದ್ರೆ ಆ ಥರದ ಒಂದು ಪಂಜರದಲ್ಲೇ ಇರೋ ಅಂಥವ್ರು, ಚಿನ್ನದ ಪಂಜರದಲ್ಲಿ ಇರೋ ಅಂಥವ್ರು ಯಾವ ಕಣ್ಣಿಗೂ ಕಾಣದೇ ಇದ್ದಂಗೆ ವಿಮಾನ ಹತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವ್ರು ಹೋಗಿದ್ದು ಇಲ್ಲೇ ಗುಲ್ಬರ್ಗಕ್ಕೋ ಚೆನ್ನೈಗೋ ಡೆಲ್ಲಿಗೋ ಅಲ್ಲ, ವಿದೇಶಕ್ಕೆ ಅಂತಂದರೆ ರಾಜತಾಂತ್ರಿಕ ಪಾಸ್ಪೋರ್ಟಲ್ಲಿ ಹೋಗಿದ್ದಾರೆ ಅಂತಂದ್ರು. ಸೊ ಹಾಗಾಗಿ ಗೃಹ ಮಂತ್ರಿಗಳು ಕೂಡ, ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇರೋದು ಗೃಹ ಮಂತ್ರಿಗಳು ವಿನಂತಿ ಅಲ್ಲ ಮಾಡ್ಕೋಬೇಕಾಗಿತ್ತು. ಇಮ್ಮಿಡಿಯೇಟ್ ಆಗಿ ಅವರು ಭಾರತದ ನೆಲಕ್ಕೆ ಕಾಲಿಟ್ಟ ಕೂಡಲೇ ಅವರನ್ನ ಕಸ್ಟಡಿಗೆ ತಗೋಬೇಕು. SIT ನಲ್ಲಿ ಅವರಿಗೆ ಹೂಹಾರ ಹಾಕಿ ಆರತಿ ಬೆಳಗಿ ಕರ್ಕೊಂಡೋಗಿ ಕೊಡ್ಸೋದಲ್ಲ, ಗೌರವ ಕೊಟ್ಟು ಕಸ್ಟಡಿಗೆ ತಗೋಬೇಕು. ಯಾಕೆ ಅಂದ್ರೆ ಇಡೀ ನಾವು ಓಡಾಡ್ತಾ ಇದ್ದೀವಿ, ಆ ಮಹಿಳೆಯರು ಎಷ್ಟು ಭಯಭೀತರಾಗಿದ್ದಾರೆ, ಅವರ ಕುಟುಂಬದ ಘನತೆಯ ಪ್ರಶ್ನೆಯನ್ನು ತಪ್ಪಿತಸ್ಥರ ಭಾವದಿಂದ ನರಳ್ತಾ ಇದ್ದಾರೆ. ನಾವು ನಿಮ್ಮ ಮೂಲಕ ಅವ್ರಿಗೆ ಅದನ್ನು ಹೇಳಕ್ ಬಯಸ್ತೀವಿ, ಖಂಡಿತ ನೀವಲ್ಲ ದೋಷಿಗಳು, ಯಾರು ಆ ಅಪರಾಧವನ್ನ ಮಾಡಿದಾರೋ ಅವರು ದೋಷಿಗಳು. ಹಾಗಾಗಿ ಹೆಣ್ಣು ಮಕ್ಕಳು ಪಾಪ ಪ್ರಜ್ಞೆಯಿಂದ ನರಳಬೇಕಾಗಿಲ್ಲ ಅಂತ ನಾವು ಹೇಳಕ್ ಬಯಸ್ತೀವಿ. ಸೊ ಗೃಹ ಮಂತ್ರಿಗಳು ಸ್ವಾಗತ ಮಾಡಿ ಅದಕ್ಕೆ ಕೈ ಮುಗಿದಿದ್ರೆ ಖಂಡಿಸ್ತೀವಿ. ಗೃಹ ಮಂತ್ರಿ ಸ್ಥಾನದಲ್ಲಿ ಇರೋದಕ್ಕೆ ಅವರಿಗೆ ಒಂದು ಒಂದು ರಾಜ್ಯದ ಗೃಹ ಮಂತ್ರಿ ಒಬ್ಬ ಆರೋಪಿಯ ವಿಡಿಯೋವನ್ನು ಸ್ವಾಗತಿಸ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಹೋಗಿದೆ? ಪ್ರಜಾವಾಣಿನಲ್ಲಿ ಮೇಡಮ್ ಅವರು ಮಾತಾಡಿ ಹೇಳಿದ್ರು, ಈ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡಿಬೇಕು, ಇದು ದಿಕ್ ತಪ್ಪಬಾರದು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇದು ಕರ್ನಾಟಕದ ಸಮಸ್ತ ಜನತೆ ಆಗ್ರಹ. ಏನು ಅಂತ ಹೇಳಿದ್ರೆ ಕಾನೂನಿನಲ್ಲಿ ಕೆಲವು ಲೂಪ್ ಹೋಲ್ಸ್ ಇರುತ್ತವೆ, ಅದರಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಕೂಡ ಕಳ್ಳದಾರಿಗಳು ಕೂಡ ಇರ್ತವೆ, ಇಲ್ಲ ಅಂತಲ್ಲ. ಆದರೆ ಆ ಕಳ್ಳದಾರಿಗಳನ್ನು ಯಶಸ್ವಿಯಾಗಿ ಬಂದ್ ಮಾಡ್ಬೋದು, ಮನ್ಸು ಮಾಡಿದರೆ. ಒಂದು ಯಾರು ಕಾನೂನನ್ನು ಜಾರಿಗೊಳಿಸ್ತಕ್ಕಂಥ ಸಂಸ್ಥೆಗಳಿವೆ ಅವರು ಆ ಕಳ್ಳಕಿಂಡಿಗಳನ್ನು ಬಂದ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಇವೆ. ಆದರೆ ಆ ಕಳ್ಳಕಿಂಡಿಗಳನ್ನು ಇವರೇ ತೆರೆದು ತೋರಿಸ್ತಾ ಹೋದರೆ ನ್ಯಾಯ ಯಾವುದು ಸಿಗೋದಿಲ್ಲ. ಇಲ್ಲಿ ಬಿಲ್ಕಿಸ್ ಬಾನು ಪ್ರಕರಣ ಇದೆಯಲ್ಲ, ನಮ್ಮ ಮುಂದೆ ತಾಜಾ ತಾಜಾ ಉದಾಹರಣೆ ಇದೆ. ಅಂದ್ರೆ ಅವರು ಅಪರಾಧ ಸಾಬೀತಾಗಿ ಜೈಲಿಗೆ ಕಳಿಸಿದವರನ್ನ ಸನ್ನಡತೆ ಆಧಾರದಲ್ಲಿ ಬಿಟ್ಟು ಇಡೀ ದೇಶದಲ್ಲಿ ಆಕ್ರೋಶ ಭುಗಿಲೆದ್ದಿತ್ತು ಅಲ್ವಾ, ವಾಪಸ್ ಹೋದ್ರಲ್ಲ. ಸೊ ನಮ್ಮ ದೇಶದಲ್ಲಿ ನ್ಯಾಯ ಬಿಡುಗಡೆ ಆದ ಬಳಿಕ ಬಿಡುಗಡೆ ಆಗಿದ್ರಲ್ಲ ಮತ್ತೆ ಒಳಗೆ ಹಾಕಿಸ್ಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಸನ್ನಡತೆ ಮೇಲೆ ಅವ್ರನ್ನ ಬಿಡುಗಡೆನೆ ಮಾಡಿಬಿಟ್ಟಿದ್ರು. ನಾವ್ ಹೇಳೋದು ಜನಾಂದೋಲನ ಅನ್ನೋದು ಬಹಳ ದೊಡ್ಡ ಪ್ರೆಷರ್ ಗ್ರೂಪ್ ಆಗಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡೀ ರಾಜ್ಯದಾದ್ಯಂತ ನಾವೆಲ್ಲ ಬರ್ತಾ ಇದೀವಿ, ಹಾಸನದ ಜನತೆ ಅವರಲ್ಲಿ ಕೈ ಮುಗಿದು ನಾವು ಕೇಳ್ಕೊತೀವಿ.
ಪಾಳೆಗಾರಿ ಮೌಲ್ಯಗಳಿಗೆ ತಲೆಬಾಗಿ ಇದ್ದು ಬಿಟ್ಟಿದ್ರಿ. ಪ್ರೀತಿಯಿಂದ ಅಲ್ಲ ಅದು, ಭಯದಿಂದ. ಆ ಭಯ ಬಿಟ್ಟು ಹೊರಗೆ ಬನ್ನಿ. ಪಾಳೆಗಾರಿ ಆ ಮೌಲ್ಯವನ್ನು ಒಡೆದು ಪ್ರಜಾಪ್ರಭುತ್ವವನ್ನು ಸ್ಥಾಪಿತ ಮಾಡೋದಕ್ಕೆ ಇದೊಂದು ಅವಕಾಶ ಅಂತ ನೀವು ಭಾವಿಸ್ಕೊಳ್ಳಿ ಅಂತ ಹಾಸನದ ಜನರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಜನತೆಯ ಕೋರ್ಟ್ ಅಲ್ಲಿ ಖಂಡಿತ ಶಿಕ್ಷೆ ಸಿಗ್ತದೆ. ಆ ಕೋರ್ಟ್ ಅಲ್ಲಿ ಆದ್ರೆ ಜನತೆಯ ಕೋರ್ಟ್ ಅಲ್ಲಿ ಖಂಡಿತ ಜನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.